ಆ ಅಯೋಗ್ಯ ಇರೋ ತನಕ ನಾನು ಬರೋದಿಲ್ಲ, ಹೀಗಂತ ಸಚಿವ ಈಶ್ವರಪ್ಪ ಹೇಳಿದ್ದು ಯಾರಿಗೆ ಗೊತ್ತಾ? ಹೇಳ್ತೀವಿ ಕೇಳಿ. ಶಿವಮೊಗ್ಗ ವೈದ್ಯಕೀಯ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಲೇಪಾಕ್ಷಿಯನ್ನ ಅಯೋಗ್ಯನೆಂದು ಕರೆದಿರುವ ಸಚಿವ ಈಶ್ವರಪ್ಪ ಅವರು ಇರೋ ತನಕ ಸಿಮ್ಸ್ಗೆ ಬರೋದಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಹೇಳಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಯ ಸಮಯದಲ್ಲಿ ಸಚಿವ ಈಶ್ವರಪ್ಪ ರಾಜೇಂದ್ರ ನಗರದ ಅನಿಕೇತನ ಪಾರ್ಕ್ನಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಕುರಿತು ಪರಿಶೀಲನೆಯನ್ನ ನಡೆಸುವ ವೇಳೆ ಸಂಸದ ಬಿವೈ ರಾಘವೇಂದ್ರ ಆಪ್ತ ಸಲಹೆಗಾರನ ಮೊಬೈಲ್ಗೆ ಕರೆ ಮಾಡಿದ್ದಾರೆ. ಜನವರಿ 9ರಂದು ರೇಣಿಗುಂಟಕ್ಕೆ ಚಲಿಸುವ ರೈಲಿನ ಉದ್ಘಾಟನೆಗೆ ಆಹ್ವಾನಿಸಿದ ಸಂಸದರು ನಂತರ ಸಿಮ್ಸ್ನ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಅಯೋಗ್ಯ ಲೇಪಾಕ್ಷಿ ಇರೋ ತನಕ ನಾನು ಸಿಮ್ಸ್ಗೆ ಬರೋದಿಲ್ಲ, ಅವನನ್ನ ವರ್ಗಾವಣೆ ಮಾಡಿಕೊಂಡು ಬನ್ನಿ, ನಾನು ನಿಮ್ಮ ಜೊತೆನೆ ಇರ್ತೀನಿ ಎಂದರು. ನಂತರ ಶಿವಮೊಗ್ಗದ ಪಾಲಿಕೆಯ ಉಪಾಧ್ಯಕ್ಷ ಚನ್ನಬಸಪ್ಪ ಮಾಧ್ಯಮದವರ ಎದುರೇನೆ ಹೀಗೆ ಹೇಳಿದ್ರಲ್ಲ ಎಂದು ಹೇಳಿದ್ದಕ್ಕೆ ಸಚಿವರು ನಕ್ಕು ಸುಮ್ಮನಾದ್ರು. ಅಲ್ಲ, ಅವ್ನು ಇರೋ ತನಕ ನಾನು ಬರಲ್ಲ, ಅವ್ನು ಇಟ್ಕೊಂಡು ಏನಾರು ಮಾಡ್ತೇನೆ, ನೀನೇ ಮಾಡ್ತೇನೆ, ಬರಲ್ಲ. ಏನು ನೀವು ಮಾಡ, ನಾನು ಅಲ್ಲಿ ಬರ್ಬೇಕಾದ್ರೆ ಅವ್ನು ಅವ್ನ ಮಗ ನೋಡಕ್ ನಾನು ತಯಾರಿಲ್ಲ, ಅಯೋಗ್ಯ ನನ್ನ ಮಗ. ಇಲ್ಲ ಇಲ್ಲ, ಅವ್ನು ಕಿತ್ ಬಿಸಾಕ್ ಬಾ ನೀನು, ನಾನು ಖಂಡಿತ ಅಲ್ಲೇ ಬಂದು ನಿನ್ನ ಜೊತೆಗೆ. ಹಾಂ.